ಪ್ರಿಯೇ. ನೀವು ಹೇಗೆ ಒಳಗ್ ಬಂದ್ರಿ ಪ್ರಭು? ನಂದಿ ನಿಮ್ಮನ್ನ ತಡಿಲಿಲ್ವಾ? ಪ್ರಿಯೇ, ಅವನು ನನ್ನ ದಾಸ, ನನ್ನನ್ನೇ ತಡೆಯಕ್ಕಾಗುತ್ತಾ ಏನೋ? ಆದ್ರೆ ನಾನೇ ಅವನ್ನ ಬಾಗ್ಲ ನಿಂತ್ಕೊಂತ ಹೇಳಿದೆ, ಅವನು ಈ ತರ ನನ್ನ ಆಜ್ಞೆನ ಮೀರ್ಬಾರ್ದು. ಆದ್ರೆ ನಾನ್ ನಿನ್ ಪತಿ ಅಲ್ವಾ, ನನಗ್ಯಾಕೆ ತಡೆ ಹಾಕ್ಬೇಕು? ನಂದಿ ಮಾಡಿದ್ದು ಸರಿ ಇಲ್ಲ, ಆದ್ರೆ ಅವನೇನ್ ಮಾಡ್ತಾನೆ, ನನ್ನ ಸ್ವಾಮಿಯ ಭಕ್ತ, ಅವನು ನನ್ನ ಸ್ವಾಮಿನ ಎದುರಿಸಿ ಮಾತಾಡಕ್ಕಾಗಲ್ಲ, ತಡ ನಿಲ್ಸೋದು ಅವನಿಂದ ಸಾಧ್ಯ ಇಲ್ಲ. ನನಗೆ ಈ ತರ ಒಂದ್ ಮಗ ಬೇಕು ಅಂದ್ರೆ ಬುದ್ಧಿಯಿಂದಲೂ ನನ್ನ ಆಜ್ಞೆನ ಪಾಲಿಸುವಂತ ಮಗನ್ನ ಸೃಷ್ಟಿ ಮಾಡ್ತೀನಿ. ಸಂಕಲ್ಪ ಎ ಮನ ಮೇ ಮಾ ಗೌರಿ ಚುಟ ಗೈ ಜತನ ಮೇ ಪುತ್ರ ಗಣೇಶ. ಹಾ ಮಾ. ಚೆನ್ನಾಗಿ ಕೇಳ್ಕೋ ಮಗನೇ, ನಾನು ಸ್ನಾನ ಮಾಡಕ್ ಹೋಗ್ತೀನಿ, ನೀನು ಬಾಗ್ಲಲ್ಲಿ ನಿಂತು ಕಾವಲ್ ಕಾಯ್ತಾ ಯಾರನ್ನು ಒಳಗ್ ಬಿಡ್ಬಾರ್ದು. ಹಾಗೆ ಆಗ್ಲಿ ಅಮ್ಮ, ನನ್ ಯಾರನ್ನು ಒಳಗೆ ಬರಕ್ ಬಿಡಲ್ಲ, ನೀವು ನೆಮ್ಮದಿಯಾಗಿ ಸ್ನಾನ ಮಾಡಿ. ನಿಲ್ಲಿ, ನನ್ನನ್ನ ಕ್ಷಮಿಸಿ, ನೀವು ಒಳಗ್ ಹೋಗ್ಬಾರ್ದು ಪ್ರಭು. ಏ ಬಾಲಕ, ಯಾರಪ್ಪ ನೀನು? ನನ್ನ ದಾರಿಗೆ ಯಾಕೆ ನೀನು ಅಡ್ಡ ಬರ್ತಾ ಇದೀಯಾ? ನಾನು ಗೌರಿ ಪುತ್ರ ಗಣೇಶ, ನನ್ನ ತಾಯಿಯ ಆಜ್ಞೆನ ನಾನು ಪಾಲಿಸ್ತೀನಿ, ಅವರ ಆದೇಶ ಕೊಡುವವರೆಗೂ ಯಾರನ್ನು ಒಳಗೆ ಬಿಡಬಾರ್ದು ಅಂತ ಹೇಳಿದ್ದಾರೆ. ಏನು ಗೌರಿ ಮಗನ, ಆದ್ರೆ ಈ ಆಜ್ಞೆ ನನಗ್ ಬರೋದಿಲ್ಲ, ಯಾಕಂದ್ರೆ ನಾನು ಗೌರಿ ಪತಿ ಗೌರಿ ಶಂಕರ. ನನಗ್ ದಾರಿ ಬಿಡು ಬಾಲಕ. ಯಾರಾದ್ರೂ ಸರಿ, ಅಮ್ಮ ಆದೇಶ ಕೊಡೋ ತನಕ ನನ್ ಯಾರನ್ನು ಒಳಗೆ ಬಿಡಲ್ಲ. ಹಠ ಹಿಡಿಬೇಡ ಬಾಲಕ, ದಾರಿ ಬಿಡು. ಇದು ಸಾಧ್ಯನೇ ಇಲ್ಲ. ನೋಡು, ನನ್ ಕೋಪದ ಬಗ್ಗೆ ನಿನ್ ಗೊತ್ತಿಲ್ಲ, ದಾರಿ ಬಿಡು, ಪರಿಣಾಮ ದೊಡ್ಡದಾಗಿರುತ್ತೆ. ಪರಿಣಾಮ ಏನಾದ್ರೂ ಆಗ್ಲಿ, ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಬಹುದು, ಚಂದ್ರ ಬೇಕಾದ್ರೆ ಮಾರ್ಗ ಬದಲಾಯಿಸಬಹುದು, ಆದ್ರೆ ನಾನು ಅಮ್ಮನ ಆಜ್ಞೆ ಮೀರಲ್ಲ. ಮೂರ್ಖ ಬಾಲಕ. ಶಾಂತವಾಗಿರಿ ಪ್ರಭು, ಶಾಂತವಾಗಿರಿ. ನಡೆದೇ ಬರ್ದಿತ್ತು, ನಡೆದೋಯ್ತು. ಭಗವಾನ್ ಶಂಕರ ಕೋಪದಿಂದ ಇದ್ದರೆ ಏನೋ ಒಂದು ಅನರ್ಥ ನಡೆಯುತ್ತೆ, ನಾನು ಹೋಗ್ಲೇಬೇಕು. ನಿಲ್ಲು ಪುತ್ರ ಗಣೇಶ, ಈ ತರ ನೀವು ಹಠ ಹಿಡಿಬಾರ್ದು. ಹಠ ನಾನು ಹಿಡಿತಾ ಇಲ್ಲ, ತಂದೆ ಹಿಡಿತಾ ಇದ್ದಾರೆ. ತಂದೆಯ ಆಜ್ಞೆ ಮೀರ್ ಕೊಡ್ದಪ್ಪ, ದಾರಿ ಬಿಟ್ಟು ನಿಲ್ಲು. ತಂದೆಯ ಆಜ್ಞೆ ಪಾಲಿಸಿದ್ರೆ ತಾಯಿಯ ಆಜ್ಞೆ ಹೇಗೆ ಪಾಲಿಸೋದು? ತಾಯಿಯ ಆಜ್ಞೆ ನಾನು ಯಾವತ್ತೂ ಮೀರಲ್ಲ. ಹಠ ಹಿಡಿಬೇಡ, ದೊಡ್ಡವ್ರ ಮಾತು ಖಂಡಿತ ಕೇಳ್ಬೇಕು, ದಾರಿ ಬಿಡು. ನನಗೆ ಎಲ್ಲದಕ್ಕಿಂತ ಮುಖ್ಯ ಸ್ಥಾನ ನನ್ನ ತಾಯಿಗೆ, ನಾನು ನಿಮ್ಮನ್ನ ಬಿಡಲ್ಲ. ಏನಾದ್ರೂ ಮಾಡಿನೇ ದಾರಿ ಬಿಡಂಗ ಮಾಡ್ಬೇಕು. ಮಹಾದೇವ ಶಂಕರನ್ಗೆ ಕೋಪ ಬಂದ್ರೆ ಅಷ್ಟೇ,
ನೋಡು ಬಾಲಕ, ನಾನ್ ಹೇಳೋದ್ ಕೇಳ್ತೀಯ? ನಿಂಗೊಂದು ಬಹುಮಾನ ಕೊಡ್ತೀನಿ. ನನಗೆ ಉಡುಗೊರೆ ಬೇಡ, ನನ್ನನ್ನು ಹೀಗೆ ಏಮರ್ಸಕ್ ಆಗಲ್ಲ. ನೀವ್ ಹೀಗೆ ಮಾಡ್ಬೋದಾ? ನನಗೆ ಕೋಪ ಬರಂಗ್ ಮಾಡ್ಬೇಡ, ದಾರಿ ಬಿಡು. ನನ್ನನ್ನು ಹೆದರಿಸ್ತಾ ಇದ್ರಾ? ಆದ್ರೆ ನಾನು ಹೆದರಲ್ಲ. ಇವನ ವಶ ಮಾಡ್ಕೋಬೇಕಂದ್ರೆ ನಮ್ಮ ಬಲ ಪ್ರಯೋಗ ಮಾಡಬೇಕು. ನಿನಗೆ ಶಿಕ್ಷೆ ನಾನು ಕೊಡ್ಲೇಬೇಕು. ಕರುಣೆ ಬರಲಿಲ್ವಾ? ನನಗೆ ನನ್ನ ಮಗ ಖಂಡಿತ ಬೇಕೇ ಬೇಕು, ಪ್ರಾಣದಿಂದ ಬೇಕು. ನೀವು ಅವನಿಗೆ ಮತ್ತೆ ಪ್ರಾಣದಾನ ಮಾಡಲೇಬೇಕು, ಇಲ್ಲ ಅಂದ್ರೆ ನಾನು ನನ್ನ ಪ್ರಾಣನ ಇಲ್ಲೇ ಬಿಟ್ಬಿಡ್ತೀನಿ. ಇದು ಸಾಧ್ಯ ಆಗೋದಿಲ್ಲ. ನನ್ನ ಶಸ್ತ್ರದಿಂದ ತಲೆನ ದೇಹದಿಂದ ಬೇರೆ ಮಾಡಾಯ್ತು, ಅದನ್ನ ಸೇರ್ಸಕ್ ಆಗೋದಿಲ್ಲ. ಒಂದೇ ಒಂದು ದಾರಿ ಇದೆ, ಯಾವ್ದಾದ್ರೂ ಒಂದು ಬಾಲಕನ ತಲೆ ತಕೊಂಡ್ಬಂದು ನೀವು ಸೇರಿಸ್ಬೇಕು. ಗಣೇಶನ ದೇಹಕ್ಕೆ ಆ ತಲೆ ಸೇರಿಸ್ಬೇಕು. ಹೋಗು, ಉತ್ತರ ದಿಕ್ಕಿನಲ್ಲಿ ಯಾರು ತಲೆ ಇಟ್ಕೊಂಡು ಮಲಗಿದಾರೋ ಅವ್ರ ತಲೆಯನ್ನು ತಗೊಂಡ್ ಬಾ. ಅದು ಮಾತ್ರ ಅಲ್ಲ, ಅವನ ತಾಯಿ ಅವನ ಪಕ್ಕದಲ್ಲಿ ತಿರುಗಿ ನೋಡಿರ್ಬಾರ್ದು. ಸಮಯ ಆಗ್ತಾ ಆಗ್ತಾ ತಲೆಯನ್ನ ದೇಹದಲ್ಲಿ ಸೇರಿಸೋದಕ್ಕಾಗೋದಿಲ್ಲ. ಬೇಗ ಹೋಗಿ ಪ್ರಭು. ನಿಮ್ಮ ಆಜ್ಞೆ ಪ್ರಕಾರ ನಮ್ಗೆ ಸಿಕ್ಕಿದ್ದು ಈ ಬಾಲಕನ ತಲೆನೇ. ಆ ತಲೆನ ನಾವು ತಂದಿದ್ದೀವಿ. ಈ ತಲೆ ಯೋಚನೆ ಮಾಡೋಕೆ ಸಮಯ ಇಲ್ಲ ಮಹಾದೇವ. ಈ ತಲೆ ಇಟ್ಟು ಬಾಲ ಗಣೇಶನ ಪ್ರಾಣ ಕಾಪಾಡಬೇಕು. ನಾನು ಈ ಮಗುಗೆ ಒಳ್ಳೆ ವರ ಕೊಡ್ತೀನಿ. ಯುಗ ಯುಗದಲ್ಲಿ ಇನಿಮೇಲೆ ಜನರು, ಮೂರು ಲೋಕದ ಜನರು ಇವರಿಗೆ ಪೂಜೆ ಮಾಡ್ತಾರೆ. ನಾನಿವನಿಗೆ ವರ ಕೊಡ್ತೀನಿ. ಯಾವ ಶುಭ ಕಾರ್ಯ ನಡೆಯೋಕ್ಕೂ ಮೊದಲು ಜನರು ಬಾಲ ಗಣೇಶನಿಗೆ ಮೊದಲು ಪೂಜೆ ಮಾಡಬೇಕು. ಈ ಬಾಲಕರಿಗೆ ವಿದ್ಯಾಬುದ್ಧಿ ಪ್ರಾಪ್ತವಾಗಿದೆ. ಪ್ರತಿ ಗ್ರಹದಲ್ಲಿ ಮೊದಲು ಪೂಜೆ ಇವರಿಗೆ, ನೈವೇದ್ಯವಾಗಿ ಇವರಿಗೆ ಕಡುಬಿಡುತ್ತಾರೆ. ನ
ನಮ್ಮ ಪುತ್ರ ಬುದ್ಧಿಶಾಲಿಯಾಗೂ ಬಲಶಾಲಿಯಾಗೂ ಇರ್ತಾನೆ. ನನ್ನ ಗಣಗಳಿಗೆ ಸೇನಾಧಿಪತಿಯಾಗಿ ಇವತ್ತಿಂದ ನೇಮಿಸ್ತಾ ಇದ್ದೀನಿ. ತುಂಬಾ ಕಷ್ಟವಾಗಿದೆ ಪ್ರಭು. ಇದನ್ನ ನಾಳೆ ಓದ್ಲಾ? ಮೂಷಿಕಾ, ಇವತ್ತೇ ನೀನ್ ಓದಿ ತೋರಿಸ್ಬೇಕು, ಇಲ್ಲಂದ್ರೆ ನಂದಿಗೆ ಕೋಪ ಬರತ್ತೆ. ಆಮೇಲೆ ನನ್ ಕೇಳ್ಬೇಡ. ಹೇಳ್ತೀನಿ ಹೇಳ್ತೀನಿ. ಹೋದ ಸಲ ನಂದಿ ನಮ್ ಮೇಲೆ ಕೋಪ ಬಂದು ತಲೆ ಕೆಳಗೆ ನೇತಾಕ್ಬಿಟ್ರು. ಎರಡು ದಿನದ ನಂತರದ ನಮ್ಮನ್ನು ಕೆಳಗಡೆ ಇಳಿಸ್ತರು. ಸಮಾಧಾನ ಸಮಾಧಾನ, ಇಷ್ಟೊಂದು ಕೋಪ ಮಾಡ್ಕೋಬೇಡಿ. ಸಮಾಧಾನ ಸಮಾಧಾನ ಸಮಾಧಾನ, ನಾನು ಓದ್ತೀನಿ ನಾನು ಓದ್ತೀನಿ. ಮಹಾದೇವ ನಮ್ಮನ್ನ ಕಾಪಾಡಿ. ನಮ್ಮನ್ನ ಈ ಪ್ರಪಂಚನ ಇಸಿಂದು ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟ. ದೇವಲೋಹದಲ್ಲಿ ಇರುವ ಎಲ್ಲರೂ ಭಯದಲ್ಲಿ ನಡುಗ್ತಾ ಇದ್ದಾರೆ. ಏನು ಆ ಸಿಂಧು ಇಲ್ಲಿ ಈ ಕೈಲಾಸನಿ ಆಕ್ರಮಣ ಮಾಡಕ್ಕೆ ಬರ್ತಾ ಇದ್ದಾನೆ? ಇಲ್ಲಿ ಕೈಲಾಸದಲ್ಲ. ಸಿಂಧುಗೆ ಅಷ್ಟೈರ್ಯನಾ? ಮಹಾದೇವ ಆ ಸಿಂಧು ಹೇಳ್ತಾ ಇದ್ದಾನೆ, ಮಹಾದೇವ ಅವನ್ ನಿಮ್ಮನ್ನು ಬಂಧಿಸ್ತೀನಿ ಅಂತ. ಏನು ಅವನ್ ಹಂಗ ಹೇಳಿದ್ನ? ಸಿಂಧು ಆದಷ್ಟು ಬೇಗ ಇಲ್ಲಿಗೆ ಬರ್ತಾನೆ. ನಾವು ಕೊಟ್ಟ ವರವನ್ನು ಅವನು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾನೆ. ಮಹಾದೇವ ನಾವೇನು ಮಾಡೋಣ? ಯಾರು ಬಾಧೆ ಪಡ್ಬೇಡಿ, ನಾನು ಅವನಿಗೆ ಸರಿಯಾದ ಪಾಠ ಕಲಿಸ್ತೀನಿ. ಗಣೇಶ, ಆದ್ರೆ ಈ ಸಮಸ್ಯೆಗೆ ಬಾಲಗಣೇಶನ್ ಕೈಯಿಂದಾನೆ ಮುಕ್ತಾಯ ಸಿಗೋದು. ಪ್ರಭು ನೀವು ನೀವು ಅವನ ತಾಯಿ, ಆದ್ದರಿಂದ ಹೀಗೆ ಮಾತಾಡುತ್ತಿದ್ದೀರಿ. ಆದರೆ ನಿಮಗೆ ಗೊತ್ತಲ್ಲ, ಬಾಲಗಣೇಶ ನಮ್ಮೆಲ್ಲರಿಗಿಂತಲೂ ಧೈರ್ಯದಲ್ಲಿ ಸಾಹಸದಲ್ಲಿ ಮಿಗಿಲಾದವನೆಂದು. ಬಾಲಗಣೇಶ, ಸಿಂಧು ಕಠಿಣವಾದ ತಪಸ್ಸಿನಿಂದ ನಮ್ಮಿಂದ ವರವಾಗಿ ಪಡೆದ ಅಮೃತವನ್ನು, ಶಕ್ತಿಯುಳ್ಳ ವಸ್ತುವಿನಿಂದ ತಯಾರಿಸಿದ ತ್ರಿಶೂಲವನ್ನು, ಆ ತ್ರಿಶೂಲದಿಂದ ಸೂರ್ಯನು ಸಿಂಧುವಿಗೆ ಕೊಟ್ಟ ಕವಚವನ್ನು ಒಡೆಯಬಾರದೆಂದು ವರದಾನವನ್ನು ಪಡೆದಿದ್ದಾನೆ. ಸಿಂಧುವಿನ ನಾಭಿಯಲ್ಲಿ ಅಮೃತವನ್ನು ಇಟ್ಟುಕೊಂಡಿದ್ದಾನೆ, ಅದನ್ನು ಸೂರ್ಯದೇವನು ಕೊಟ್ಟ ಕವಚದಿಂದ ಮುಚ್ಚಿಕೊಂಡಿದ್ದಾನೆ. ಆ ಅಮೃತವನ್ನು ತೆಗೆದರೆ ಮಾತ್ರ ಸಿಂಧುವನ್ನು ಕೊಲ್ಲಲು ಸಾಧ್ಯ, ಇಲ್ಲ ಅಂದ್ರೆ ಸಿಂಧು ಚಿರಂಜೀವಿಯಾಗ್ತಾನೆ. ನಾನು ಸಿದ್ಧವಾಗಿದ್ದೀನಿ. ಆದ್ರೆ ನಮ್ ಸೇನೆ ಇಲ್ಲಿಲ್ವಲ್ಲ, ಅವನು ದೊಡ್ಡ ಸೇನೆನ ನೀನ್ ಹೇಗ್ ಎದುರಿಸ್ತೀಯ? ನೀ ಚಿಂತೆ ಮಾಡ್ಬೇಡಿ ಅಮ್ಮ, ಸಿಂಧುನ ಕೊಲ್ಲೋಕೆ ನಾನ್ ಒಬ್ಬನೇ ಸಾಕು. ಅದು ಮಾತ್ರ ಅಲ್ಲ, ಅವನಿಗೆ ಸಿಕ್ಕಿರೋ ವರದ ಬಗ್ಗೆ ನನಗ್ ಗೊತ್ತು. ನಾನು ಜಯಿಸಿ ಬರ್ತೀನಿ ಅಮ್ಮ. ನನಗ್ ಗೊತ್ತು, ವಿಜಯೀ ಭವ ಪುತ್ರ. ಇಷ್ಟು ದೊಡ್ಡ ಸೈನ್ಯನ? ಚೆನ್ನಾಗಿ ತಯಾರು ಮಾಡ್ಕೊಂಡಿದ್ದಾರೆ. ಪ್ರಭು ಇದು ನಮ್ ಸೈನ್ಯ ಅಲ್ಲ, ರಾಕ್ಷಸನ್ ಸೈನ್ಯ. ಅದ್ ನನಗ್ ಗೊತ್ತಿದೆ ಮೋಷಿಕಾ, ನೀನ್ ಚಿಂತೆ ಮಾಡ್ಬೇಡ. ಸಿಂಧೂರ್ ದುಷ್ಟ ರಾಕ್ಷಸ, ನೀನು ವಿಷ್ಣು ದೇವನನ್ನು ಮಹಾದೇವನನ್ನು ಬಂಧಿಸ್ತೀಯಾ? ಏ ಬಾಲಕ, ಮನೆಗೆ ಹಿಂತಿರುಗಿ ಹೋಗು. ನಾನು ಮಹಾವಿಷ್ಣುವನ್ನು ಕೈಲಾಸನಾಥನನ್ನು ಬಂಧಿಸಿ ಕೈಲಾಸವನ್ನು ಆಳುತ್ತೇನೆ. ಸಮಯನ ಹಾಳ್ ಮಾಡಬೇಡ. ದುಷ್ಟ ರಾಕ್ಷಸ, ನೀನ್ ಹೇಗೆ ಅವರನ್ನ ಬಂಧಿಸ್ತೀಯ? ಅದಕ್ ಮುಂಚೆ ನೀನ್ ನನ್ ಜೊತೆ ಯುದ್ಧ ಮಾಡಿ ನೋಡು. ಹೌದೋ, ಈ ಚಿಕ್ಕ ಬಾಲಕನ ಜೊತೆ ನಾನು ಹೇಗೆ ಯುದ್ಧ ಮಾಡೋದು? ಅದಿರ್ಲಿ, ನೀನ್ ಯಾರು? ನಾನು ಬಾಲಗಣೇಶ. ಮಹಾದೇವನ ಮಗನ ನೀನು? ಒಳ್ಳೇದು, ತುಂಬಾ ಒಳ್ಳೇದು. ಏ ಬಾಲಕ, ನನ್ನ ದೊಡ್ಡ ಸೈನ್ಯನ ನಿನ್ನಿಂದ ಹೇಗೆ ಸಮಾಳಿಸಕ್ಕ ಸಾಧ್ಯ ಹೇಳು? ನಿನ್ನ ಹತ್ರ ಯಾವ ಸೈನ್ಯನೂ ಇಲ್ಲ, ಇವಾಗ ಏನ್ ಮಾಡ್ತೀಯ? ನಿನ್ನ ಸೋಲ್ಸೋಕೆ ನಾವು ಮಾತ್ರ ಸಾಕು.
ಒಂದು ಚಿಕ್ಕಿಳಿ, ಒಬ್ಬ ಉದ್ದವಾದ ಮನುಷ್ಯ, ಒಬ್ಬ ಕುಳ್ಳವಾದ ಮನುಷ್ಯ, ಆಮೇಲೆ ಒಂದು ವಿಚಿತ್ರವಾದ ಒಂದು ಪ್ರಾಣಿ, ಆಮೇಲೆ ನೀನು. ನೀನನ್ನ ಸಾಯಿಸ್ತೀಯ ನಂದಿ. ಈಗ ಬೇಡ, ನಾನ್ ಹೇಳಿದ ಸಮಯದಲ್ಲಿ ನಿನ್ ಕೋಪ ತೋರಿಸಿದ್ರೆ ಸಾಕು. ಸಿಂಧೂರ್, ಈಗ್ಲೂ ಕಾಲ ಮಿಂಚೋಗಿಲ್ಲ. ಮಹಾದೇವನ ಹತ್ರ ಕ್ಷಮೆ ಕೇಳಿ ಇಲ್ಲಿಂದ ಹೊರಟೋಗು, ಇಲ್ಲಂದ್ರೆ ಅದರ ಪರಿಣಾಮ ತುಂಬಾ ಘೋರವಾಗಿರತ್ತೆ. ಏ ಬಾಲಕ, ನೀನ್ ಮಾತ್ರ ಅಲ್ಲ, ನಿನ್ ತಂದೆಯಿಂದ ಕೂಡ ಏನು ಮಾಡಕ್ಕಾಗಲ್ಲ ನನ್ನ. ಮೊದ್ಲು ನಿಮ್ಮ ಎಲ್ಲಾರನ್ನು ನಾನ್ ಸಾಯಿಸ್ತೇನೆ, ಆಮೇಲೆ ಮಹಾದೇವನ್ನ. ಸಿಂಧು, ನಿನಗೆ ಇಷ್ಟೊಂದು ಧೈರ್ಯನಾ? ಈ ರಾಕ್ಷಸರನ್ನೆಲ್ಲ ಸಾಯಿಸ್ಬಿಟ್ಟು ಬನ್ನಿ. ಮುಷಿಕಾ, ನಿನ್ ಸಮಯ ಇನ್ನು ಬಂದಿಲ್ಲ. ಆಕ್ರಮಣ ಮಾಡಿ. ನೀನೀಗ ಸಿದ್ಧವಾಗು, ಜ್ಞಾಪಕ ಇರ್ಲಿ, ನಿನ್ನ ಹಳೆ ರೂಪದಲ್ಲಿ ನೀನು ಬರ್ಬೇಕು. ನಿಮ್ಮ ಆಜ್ಞೆ ಪ್ರಕಾರ ಮಾಡ್ತೀನಿ. ಇವ್ರ ಹತ್ರ ಯುದ್ಧ ಮಾಡಿ. ಏ ಬಾಲಕ, ನೀ ನನ್ನ ಸೈನ್ಯನ ಕೊಂದು ಬಿಟ್ಟೆ, ಆದ್ರೆ ನಿನ್ ಜೊತೆ ಯುದ್ಧ ಮಾಡಕ ನಾನೊಬ್ನೇ ಸಾಕು. ನಾನೆಲ್ಲಾರನ್ನು ಸಾಯಿಸ್ತೇನೆ. ಏ ಬಾಲ ಗಣೇಶ, ನೀ ನನ್ನ ಕೊಲ್ಲಕ್ಕಾಗಲ್ಲ, ಯಾಕಂದ್ರೆ ನಾನ್ ಚಿರಂಜೀವಿ. ನನ್ನ ಹತ್ರ ಅಮೃತ ಇರೋವರೆಗೂ ನನ್ನ ಯಾರಿಂದನು ಕೊಲ್ಲಕ್ಕಾಗಲ್ಲ, ಯಾರಿಂದನೂ ಆಗಲ್ಲ. ನೀ ನನ್ನ ಕೊಲ್ಲುತ್ತೀಯ, ನೀನ್ ನನ್ನ ಸಾಯಿಸ್ತೀನಿ ಅನ್ನೋದು ನಿಂಗೆ ಬರೀ ಕನಸಾಗಿರುತ್ತೆ. ನಿನ್ನಿಂದ ಮಾತ್ರ ನನ್ನ ಕೊಲ್ಲಕ್ಕಾದ್ರೆ ನಿನ್ ಕೈಯಿಂದ ನಾನ್ ಸಾಯ್ಬೇಕು ಅನ್ನೋದು ತುಂಬಾ ದಿನದ ಆಸೆ. ಆದ್ರೆ ಅದು ನಡೆಯಲ್ಲ, ಯಾಕಂದ್ರೆ ನಾನ್ ಚಿರಂಜೀವಿ ಅಲ್ವಾ, ಚಿರಂಜೀವಿ. ಸಿಂಧು, ನನ್ನ ಭಕ್ತಾದಿಗಳು ನನ್ನ ಏನ್ ಬೇಡ್ಕೊಂಡ್ರು ನಾನದನ್ನು ನೆರವೇರಿಸ್ತೀನಿ. ಆದ್ರೆ ಅದರ ಉದ್ದೇಶ ಒಳ್ಳೇದಾಗಿರ್ಬೇಕು. ನೀನ್ ಕೇಳಿದ ಉದ್ದೇಶ ಸರಿಯಾಗಿದೆ, ಆದ್ರಿಂದ ನೀನ್ ಕೇಳಿದ್ದನ್ನ ನಾನು ನೆರವೇರಿಸ್ತೀನಿ. ತಥಾಸ್ತು. ಅಮ್ಮ
ಬಾಲ ಗಣೇಶ, ನನ್ನ ಹತ್ತ ಅಮೃತ ಇರೋವರೆಗೂ. ಅರೆ ಅರೆ ಇರು, ನನಗೆಲ್ಲ ಗೊತ್ತು. ವಿಷ್ಣು ದೇವರು ನನ್ನ ಹತ್ರ ಎಲ್ಲ ಹೇಳಿದ್ದಾರೆ. ಹೌದಾ? ಹಾಗಾದ್ರೆ ನಿಂಗ್ ಗೊತ್ತಾ, ಸೂರ್ಯದೇವ ಕೊಟ್ಟಿರಯ್ಯ ಕವಚಾನ, ಶಿವನ ತ್ರಿಶೂಲ ಏನು? ಅರೆ ನಿಲ್ಲಿ ನಿಲ್ಲಿ, ನನಗೆಲ್ಲ ಗೊತ್ತು. ಮಹಾದೇವರು ನನಗೆಲ್ಲ ಹೇಳಿದ್ದಾರೆ. ನಾನಿಂದ ಸಾಯಿಸ್ತೀನಿ, ನಾನಿಂದ ಸಾಯಿಸ್ತೀನಿ. ಸಿಂಧು, ನನ್ನ ಆಮೇಲೆ ಸಾಯಿಸ್ಬೋದು, ಮೊದಲು ನೀನು ನಿನ್ನನ್ನು ಕಾಪಾಡ್ಕೋ. ಯಾಕಂದ್ರೆ ಮಹಾದೇವನನ್ನು ನೀನು ವರ ಕೇಳುವಾಗ ಒಂದು ಮರ್ತಿದ್ದೆ, ಅವರ ತ್ರಿಶೂಲಕ್ಕಿಂತ ಚೂಪಾದ ಆಯುಧ ಬೇರೆ ಯಾವ್ದಾದ್ರೂ ಇದೆಯಾ? ಈ ನಿನ್ನ ಕವಚವನ್ನು ಒಡೆಯೋ ಹಾಗೆ. ಏನು ಯಾವ ಆಯುಧ? ಕೊಡಲಿ. ಬೇಡ ಬೇಡ, ನಾನು ಸಾಯಿಸ್ಬೇಡ, ನಾನು ಸಾಯಿಸ್ಬೇಡ, ಬೇಡ ಬೇಡ. ಗಣೇಶ, ಬಾಲ ಗಣೇಶನಿಗೆ, ಬಾಲ ಗಣೇಶನಿಗೆ, ಬಾಲ ಗಣೇಶನಿಗೆ. ಯಾರು ನೀವಲ್ಲ? ಎಷ್ಟು ಧೈರ್ಯ ಇದ್ರೆ ನನ್ನ ನಿದ್ರೆನ ನೀವು ಕೆಡಿಸ್ತೀರಾ? ನನ್ನ ಹೆಸರು ಮಧು, ಇವನ ಹೆಸರು ಕೇತಾಬ್ ಜಗನ್ನಾಥರೆ. ನಾವಿಬ್ಬರು ನಿಮ್ಮ ದೇಹದಿಂದ ಹೊರ ಬಂದ ರಾಕ್ಷಸರು. ಅದಕ್ಕೆ ಏನ್ ಬೇಕು ನಿಮ್ಮಿಬ್ಬರಿಗೆ? ನಿಮ್ಮ ರಾಜ್ಯ, ನಿಮ್ಮ ದೇಹದಲ್ಲಿ ಇರುವ ಶಕ್ತಿಯೆಲ್ಲ ನಮ್ಮತ್ರ ಹೋಗಿದೆ. ಈಗ ನಿಮ್ಮ ರಾಜ್ಯ ನಮ್ಮದು. ಏ ಮೂರ್ಖರೆ, ನಿಮ್ ಸಾವು ನನ್ನ ಕೈಲಿದೆ. ಏ ವಿಷ್ಣು, ನಾವು ಸಾಯಲ್ಲ, ಈ ಕೈಯಾಲೆ ನಿಮ್ಮನ್ನು ಕೊಲ್ಲುತ್ತೇವೆ. ದುಷ್ಟರುಗಳೇ, ಪಾಪಿಗಳೇ, ನಿಮಗೆ ಇಷ್ಟು ಧೈರ್ಯವೇ? ಈಗ ನೋಡಿ, ನಿಮಗೆ ಸರಿಯಾದ ಪಾಠವನ್ನು ಹೇಳಿಕೊಡುತ್ತೇನೆ. ಸಾಕು ದುಷ್ಟರೇ, ಇಲ್ಲಿಗೆ ನಿಲ್ಸಿ. ಆಶ್ಚರ್ಯ, ಸುದರ್ಶನ ಚಕ್ರನೇ ಮುರಿದು ಬಿಟ್ರಲ್ಲ. ನಾನು ತಕ್ಷಣವೇ ಬಾಲ್ ಗಣೇಶನ ಸಹಾಯ ಕೇಳಬೇಕು, ಅವರಿಂದ ಮಾತ್ರನೇ ನನ್ನ ಕಾಪಾಡಕ್ಕಾಗುತ್ತೆ. ಇದೇ ನೀವು ಓಡೋಗ್ಬಿಟ್ರು, ಬಾ ಅಟ್ಟಿಸ್ಕೊಂಡು ಹೋಗೋಣ. ಹೇಳ್ತೀನಿ ಸ್ವಾಮಿ, ಹೇಳ್ತೀನಿ ಸ್ವಾಮಿ. ಇವನು ಏನ್ ಹೇಳ್ತಾನೆ ಅಂದ್ರೆ, ಸ್ವಲ್ಪ ದಿನದಿಂದ ಇವನು ಖುಷಿಯಾಗಿ ಯಾವ ಕಾರ್ಯವನ್ನು ನಾವು ಮಾಡ್ಲಿಲ್ಲ ಅಂತ ಹೇಳ್ತಾನೆ. ಆದ್ರಿಂದ ಸ್ವಲ್ಪನು ಖುಷಿನೇ ಬರ್ಲಿಲ್ವಂತೆ. ಅಗ್ಗಂ, ಇಷ್ಟು ಕಮ್ಮಿ ಪದಗಳಲ್ಲಿ ನೀನು ಇಷ್ಟು ವಿಷಯ ಹೇಗೆ ಹೇಳ್ತೀಯ? ಇದು ನನಗೆ ಆಶ್ಚರ್ಯವಾದಂತ ವಿಷಯನೇ. ಬಾಯಿ ತೆಗಿಬೇಡ ಅಗಂ, ಬಾಯಿ ತೆಗಿಬೇಡ. ನಿನ್ನ ಮಾತನ್ನು ಅರ್ಥ ಮಾಡ್ಕೊಳಕ್ ಆಗದೆ ನಾ ತುಂಬಾ ಸೊರಗು ಹೋಗ್ಬಿಟ್ಟೆ. ಅವ್ರಿಗೆ ಅಷ್ಟು ಧೈರ್ಯನ? ಬರ್ಲಿ, ಒಂದ್ ಕೈ ನೋಡ್ತೀನಿ, ಅವರನ್ನ ಹಿಂಸೆ ಮಾಡೇ ಹೊಡಿತೀನಿ. ಅಗ್ಗಂ,
ನೀನು ಖುಷಿಯಾಗೋ ಸಂದರ್ಭ ಸಿಕ್ತಂತ ಅನ್ಕೋ. ಎಲ್ರು ಬನ್ನಿ ಇಲ್ಲಿ. ಅಂದ್ರೆ ಅದಾಗ್ ಮಾಡೋಣ, ಎಲ್ಲಿ ಹೋಗೋಣ? ಬನ್ನಿ ಹೋಗೋಣ. ಓ, ನೀ ಇಲ್ಲೇ ಮರೆಯಾಗಿ ನಿಂತಿದ್ದೀಯ. ನಿನ್ನ ಕೊನೆಯ ಉಸಿರನ್ನು ಉಸಿರಾಡಿಕೋ ವಿಷ್ಣು. ಇವನ್ ಯಾರು? ಏ ಅಸ್ತಿ ಪಂಜರ, ದಾರಿ ಬಿಡು. ನೀನ್ ಯಾರು? ನಿನಗೇನ್ ಬೇಕು? ಏನು ಅಯ್ಯಾ ಅಯ್ಯಾ ಅಯ್ಯಾ, ಸರಿಯಾಗಿ ಮಾತಾಡು. ಯಾರೇ ಇದ್ರು ಬಾಯಿ ತೆಗ್ ಸರಿಯಾಗಿ ಮಾತಾಡು. ಏನದು ಅಂತ? ಮೊದಲು ಇವಣ್ಣ ಇಲ್ಲಿಂದ ಹೋಗಕ್ ಕೇಳು. ನನಗೆ ತುಂಬಾ ಕೋಪ ಬರ್ತಾ ಇದೆ. ನಾನು ಯಾಕೆ ಈ ತರ ಮಾತಾಡ್ಬೇಕು? ಏ ಗುಮ್, ನೀನ್ ಇಲ್ಲೇನ್ ಮಾಡ್ತಾ ಇದ್ಯಪ್ಪ? ಅದು ಸರಿ, ಇವ್ರು ಯಾರು? ನಾವ್ ಯಾರಾಗಿದ್ರೆ ನಿನ್ಗೇನು? ನಿನಗೆ ಈ ಯಾರು ಅಂತ ಗೊತ್ತಾ? ಇವನು ಅಗ್ಗಂ, ಇವನು ನನ್ ಗೆಳೆಯ. ಏನಾಯ್ತು 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 ಅಂತ ಕೇಳಿದೆ. ಏನಾಯ್ತು ಏನಾಯ್ತು ಅನ್ಕೊಂಡೆ, ನನ್ನ ಪ್ರಾಣ ತೆಗೆದು ಬಿಟ್ಟ. ತಿರ್ಗಾ ಮಾತಾಡಕ್ ಪ್ರಾರಂಭಿಸ್ದ, ಸುಮ್ನಿರೋ. ಅಯ್ಯೋ, ಇಲ್ಲಿ ಬಗ್ಗಮು ಇಲ್ವೇ? ಇವನು ಏನ್ ಹೇಳ್ದ ಅಂತ ಇವನ್ಗೇನ್ ಅರ್ಥ ಆಗುತ್ತೆ? ಯಾರ ಬಕ್ಕ ಬಗ್ಗಮ್? ಈ ಭಾಷೆ ಅವನ್ಗೆ ಅರ್ಥ ಆಗುತ್ತೆ. ಏ ನಿಲ್ಲು ನಿಲ್ಲು, ಬಗ್ಗಮ್ ಬಂದ್ಬಿಳಿ ಅಗ್ಗಮ್, ಆಮೇಲೆ ಮಾತಾಡೋಣ. ಅರೆ, ಯಾಕೆ ಇಷ್ಟು ಬಾಧೆ ಪಡ್ತಾ ಇದೀಯಾ? ನೀನ್ ಯಾರು? ನಾನೇ ಬಕ್ಕಂ. ನಾನು ಊಟ ತರಕ್ ಹೋಗಿದ್ದೆ, ನನಗೆ ತುಂಬಾ ಹಸಿವಾಗ್ತಾ ಇತ್ತು. ಬಕ್ಕಂ ಮೃಗಿ ಬಾ, ನಾವು ಒಟ್ಟಿಗೆ ಊಟ ಮಾಡೋಣ. ಏನು ಬನ್ನಿ, ನೀವು ಊಟ ಮಾಡೋಣ. ಖಾಲಿ ಹೊಟ್ಟೆನಲ್ಲಿ ಸಾಯೋದು ಒಳ್ಳೆಯ ವಿಷಯ ಅಲ್ಲ. ಸರಿ ಬಾ, ನಾವು ಊಟ ಮಾಡೋಣ. ಏನು ತಿನ್ನೋಣ? ಮಾತಾಡ್ದ ಇಲ್ಲೇ ನಿಲ್ಲು. ನಾವು ವಿಷ್ಣುನ ಹೊಡಿಬೇಕು, ಮರಿಬೇಡ. ನೀವು ನಮ್ಮನ್ನ ಕೋಪ ಬರ್ಸಿ ನೋಡಬೇಡಿ. ನಮಗ್ ಕೋಪ ಬರಂಗ್ ಮಾಡಬೇಡಿ. ನಮಗ್ ಯಾವ ಊಟನು ಬೇಡ. ನಾವು ವಿಷ್ಣುನ ಹೊಡೆಯಕ್ ಬಂದಿದೀವಿ, ಆಮೇಲೆ ನಾವು ಸಾಯ್ತೀವಿ. ನಿಲ್ಲು ನಿಲ್ಲು ನಿಲ್ಲು, ಏನು ಹೇಳ್ದ ನೀನು? ನಾವು ಸಾಯ್ಬೇಕಾ? ನಾವು ಸಾಯ್ಬೇಕಾ? ನಮ್ಮನ್ನ ಯಾರು ಕೊಲ್ತಾರೆ? ಅರೆ, ಏನ್ ನೀವು ಮಾತಾಡದೇ ಇರಿ. ನೀವು ಸಾಯ್ಬೇಕು ಅಂತೀರಾ? ಬೇಡ, ಈ ಬಾಲಗಣೇಶ ಬರ್ತಾರೆ. ಇಷ್ಟು ಚಿಕ್ಕ ವಿಷಯ ನಿಮ್ಗಿನ್ನು ಅರ್ಥ ಆಗ್ಲಿಲ್ವಾ? ಅಷ್ಟು ತಿಂದ ನೀನು ಗಂಟ್ಲು ಒಣಗೋ ತರ ಕಿರ್ತಾ ಇದೆಯಲ್ಲ. ಏನ್ ಹೇಳ್ತೀಯ? ಯಾರು ನಮ್ಮನ್ನ ಹೊಡಿತಾರೆ? ಯಾರು ನಮ್ಮನ್ನ ಯಾರು ಸಾಯ್ಸಕ್ ಆಗಲ್ಲ. ಇವನು ಈ ತರನೇ ಮಾತಾಡ್ತಿದ್ರೆ ನಾವು ಖಂಡಿತವಾಗ್ಲೂ ಸಾಯ್ತೀವಿ. ನೀನ್ ಬಾಯ್ ಮುಚ್ಚು. ಯಾರಿಂದು ನಮ್ಮನ್ನ ಕೊಲ್ಲಕ್ಕಾಗಲ್ಲ. ನೋಡಿ, ನೀವು ತುಂಬಾ ಮಾತಾಡ್ತಿದ್ದೀರಾ. ಇನ್ಮೇಲೆ ಯಾರಾದ್ರು ಒಂದು ಮಾತು ಮಾತಾಡಿದ್ರೆ ವಿಷ್ಣುನು ಹೊಡೆಯೋಕ ಮುಂಚೆ ನಾನ್ ನಿಮ್ಮನ್ನ ಹೊಡೆಯುತ್ತೀನಿ. ನೀನ್ ಇವಾಗ ಮಾತಾಡಬೇಕಾ? ಏ ಬಗಮ್, ಅವನೇನ್ ಹೇಳ್ತಾನೆ? ಅವನ್ ಹೇಳ್ತಾನೆ, ಅಲ್ಲಿ ನೋಡು, ನಂದಿ ಮೂಸಕ ಬರ್ತಾ ಇದ್ದಾರೆ ಅಂತ ಹೇಳ್ತಾನೆ. ಬನ್ನಿ ನಂದಿ, ಬನ್ನಿ ಮೂಷಕ, ಊಟ ಮಾಡಿ, ಆಮೇಲೆ ಬಾಲ ಗಣೇಶ ಇವ್ರನ್ನ ಹೊಡಿಬೇಕಲ್ಲ. ಆಮೇಲೆ ನಮ್ಗೆ ತುಂಬಾ ಕೆಲ್ಸ ಇದೆ. ಇವರೆಲ್ಲ ಯಾರು? ಅರೆ, ಅದನ್ನ ನಾನ್ ಕೇಳೋದ್ನೇ ಮರ್ತು ಬಿಟ್ನಲ್ಲ. ಅದ್ ಸರಿ, ನೀವ್ ಯಾರು ಹೇಳಿ ನೋಡೋಣ. ನಾವು ವಿಷ್ಣು ಭಗವಾನ್ ಶರೀರದಿಂದ ಬಂದವ್. ನಾವು ಅಳ್ಬೇಡಿ ಅಳ್ಬೇಡಿ, ನಾ ಹೇಳ್ತೀನಿ. ಹೇಳ್ತಾನೆ, ನೀವು ಕೊಳೆಯಿಂದ ಸೃಷ್ಟಿಯಾಗಿ ಬಂದಿರೋರು. ಛೀ, ದುರ್ವಾಸನೆ ಅಂದ್ರೆ ಕೆಟ್ಟ ವಾಸನೆ ಇರೋರು. ನೀವು ನಮ್ಮನ್ನ ಕೋಪ ಬರ್ಸ್ತಾ ಇದ್ದೀರಾ, ಮರ್ಯಾದೆಯಾಗಿ ನಿಲ್ಸು. ನೋಡಿ, ನಾವು ವಿಷ್ಣುನ ಸಾಯಿಸ್ಬೇಕು, ಅದಾದ್ಮೇಲೆ ನಾವು ಇಲ್ಲಿಂದ ಓಡ್ತೀವಿ. ವಿಷ್ಣುನ ನೀವು ಸಂಹಾರ ಮಾಡಕ್ ಆಗೋಲ್ಲ, ನಾ ಹೇಳದ್ನಲ್ಲ, ಮರ್ತು ಬಿಟ್ರ? ಬಾಲಗಣೇಶ್ ಅದಕ್ಕಿಂತ ಮೊದ್ಲು ನಿಮ್ ಸಂಹಾರ ಮಾಡ್ತಾರೆ.
ಇವನೇನ್ ಹೇಳ್ತಾನೆ ಮೇಲೆ ನೋಡಿ ಅಂತ. ನನ್ನ ಭಕ್ತರು ಮನಸಾರೆ ನನ್ನ ಏನ್ ಕೇಳಿದ್ರು ನಾನ್ ಅವರಿಗೆ ಅದನ್ನ ಕೊಡ್ತೀನಿ. ಆದ್ರೆ ಅವರ ನಂಬಿಕೆ ಸತ್ಯವಾಗಿರ್ಬೇಕು. ನೀವಿಬ್ಬರು ನಿಜವಾದ ಮನಸ್ಸಿನಿಂದ ಕೇಳಿದಿರ, ನಾನ್ ನಿಮ್ಮ ಆಸೆನ ಖಂಡಿತ ನೆರವೇರಿಸ್ತೀನಿ. ತಥಾಸ್ತು. ನಮಗೆ ಬೇಕಾಗಿರುವ ಆಯುಧಗಳೆಲ್ಲ ಈಗ ನಮ್ಮ ಕೈಗಳಿಗೆ ಬರಲೇಬೇಕು. ಅಕ್ಕಂ ಸಾಕು, ನಂದಿಗೆ ಕೋಪ ಬರ್ತಾ ಇದೆ. ನಿಂಗ್ ಗೊತ್ತಲ್ಲ ಅವ್ರಿಗೆ ಕೋಪ ಬಂದ್ರೆ. ಸಮಾಧಾನ ಮಾಡ್ಕೊ ನಂದಿ, ಸಮಾಧಾನ. ಇವತ್ತು ತುಂಬಾ ಸಂತೋಷವಾಗಿದೆ, ಬನ್ನಿ ಸ್ನಾನ ಮಾಡೋಣ. ಆದ್ರೆ ಪ್ರಭು, ನದಿಯಲ್ಲಿ ಇವಾಗ ನೀರು ತುಂಬಾ ತಣ್ಣಗಿರುತ್ತಲ್ವಾ? ಅದಕ್ಕೇನೀಗ, ತಣ್ಣೀರಲ್ಲಿ ಸ್ನಾನ ಮಾಡಿದ್ರೆ ತುಂಬಾ ಸಂತೋಷವಾಗಿರುತ್ತೆ. ಆದ್ರೆ ನೋಡಿ, ನನ್ ಮೈ ಮೇಲೆ ಯಾಕೊಳೇನೆ ಇಲ್ವಲ್ಲ. ಚೆನ್ನಾಗಿದೆಲ್ಲ. ಅಕ್ಕಂ, ನೀ ಹೇಳುವುದು ತುಂಬಾ ಸರಿಯಾಗಿದೆ. ಇನ್ಮೇಲೆ ಮೂಜಿಕರಾಜನು ಸ್ನಾನ ಮಾಡದೆ ಇರೋಕಾಗೋಲ್ಲ.
ನೀರ್ ತಣ್ಣಗಿದೆ. ಬನ್ನಿ, ನಂಗೆ ತುಂಬಾ ಹಸಿವು ಆಗ್ತಿದೆ. ಅಮ್ಮ ಕಡುಬು ಮಾಡಿಟ್ಟಿರ್ತಾರೆ, ಬನ್ನಿ ಹೋಗೋಣ ಬೇಗನೆ. ಅರೆ ಮೂಷಿಕಾ ನಿಲ್ಲು, ನಾವು ಬರ್ತೀವಿ. ಯಾಕೆ ನೀನು ಹೇಗೆ ಅವಸರ ಪಡ್ತಾ ಇದ್ದೀಯಾ? ಪ್ರಭು, ಮೂಷಿಕನಿಗೆ ಈಜು ಬರಲ್ಲ, ಇಲ್ಲಿಂದ ತಪ್ಸ್ಕೊಳಕ್ಕೆ ಏನೋ ದಾರಿ ಮಾಡ್ತಾ ಇದ್ದಾನೆ. ಪ್ರಭು, ಮತ್ಸ್ಯಾಸುರ ಮತ್ಸ್ಯಾಸುರ, ಇದು ಕೈಲಾಸದಲ್ಲಿರುವ ಪುಣ್ಯ ನದಿ. ಇದನ್ನ ನೀನು ಅಶುದ್ಧ ಮಾಡ್ಬಿಟ್ಟೆ. ನಿನ್ ದೊಡ್ಡ ತಪ್ಪು ಮಾಡಿದ್ಯಾ, ಬೇಗ ಇಲ್ಲಿಂದ ಹೊರಟೋಗು, ಇಲ್ಲ ಅಂದ್ರೆ ಇದರ ಪರಿಣಾಮ ತುಂಬಾ ಘೋರವಾಗಿರತ್ತೆ. ಏ ಬಾಲಕ, ನಾನ್ ಯಾರು ಅಂತ ನಿನಗೆ ಗೊತ್ತಿಲ್ಲ, ನನ್ನ ಹತ್ರ ಇರೋ ಶಕ್ತಿನೂ ನಿನಗೆ ಗೊತ್ತಿಲ್ಲ. ಒಂದೇ ಕ್ಷಣದಲ್ಲಿ ನಿನ್ನನ್ನು ನಾನು ಕೊಲ್ಲಬಹುದು. ನಾನಿನ್ನಿಂದ ಹೋಗಕ್ ಬಂದಿಲ್ಲ, ಕೈಲಾಸನ ಆಕ್ರಮಣ ಮಾಡಕ್ಕೆ ಬಂದಿದ್ದೀನಿ. ನೀನ್ ಮಾತ್ರ ಈ ನದಿಯಲ್ಲಿ ಬಂದಿಲ್ಲ ಅಂದ್ರೆ ಇಷ್ಟರಲ್ಲಿ ಆ ಶಿವನನ್ನು ಮತ್ತವರನ್ನು ಬಂಧಿಸಿ ಕೈಲಾಸವನ್ನು ನನ್ನ ವಶ ಮಾಡ್ಕೋತಿದ್ದೆ. ಮತ್ಸ್ಯಾಸುರ! ಏ ಬಾಲಕ, ಯಾಕೆ ಈ ರೀತಿ ನೀನ್ ಕೋಪ ಮಾಡ್ಕೋತಿದ್ಯಾ? ನೀನ್ ಯಾರು ಅಂತ ಹೇಳು. ನಾನೇ ಬಾಲ ಗಣೇಶ. ಮೂಷಿಕಾ, ನಿನ್ನಂತ ಒಂದು ಮಿತ್ರ ಬಾಲಗಣೇಶ್ಗೆ ಭಕ್ತನಾಗಿರೋದು ನನಗೆ ಬಹಳ ಸಂತೋಷವಾಗಿದೆ. ನಿನಗೆ ಈಜು ಬರೋದಿಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಆದರೂ ನಿನ್ ಪ್ರಾಣ ಲೆಕ್ಕಿಸದೆ ನೀರಿನಲ್ಲಿ ನೀನು ದುಮುಕಿದೆ, ಎಷ್ಟು ದೊಡ್ಡ ವಿಷಯ ಇದು. ಬಾಧೆ ಪಡ್ಬೇಡ ಮೂಷಿಕಾ. ಆದ್ರೆ ಅಮ್ಮ, ನೀವು ರಾಕ್ಷಸನ್ನ ನೋಡಿಲ್ಲ ಅಲ್ವಾ? ಆ ರಾಕ್ಷಸ ತುಂಬಾ ದೊಡ್ಡದಾಗಿ ಶಕ್ತಿಶಾಲಿಯಾಗಿದ್ದ. ಹೌದಾ? ನಮ್ ಗಣೇಶ ಮಾತ್ರ ಏನು, ಅವನು ದೊಡ್ಡ ಶಕ್ತಿವಂತಾನೆ. ಆ ಆ ಆ ಆ
ಕ್ಷಮಿಸಿ ಅಮ್ಮ, ಇನ್ಮೇಲೆ ನಮ್ಮ ಬಟ್ಟೆಗಳನ್ನ ಕೊಳೆ ಮಾಡ್ಕೊಳ್ಳಲ್ಲ. ಹೋದ ಸಾರಿ ಕೂಡ ನೀನು ಇದನ್ನೇ ಹೇಳ್ದೆ ಬಾಲ್ ಗಣೇಶ್. ಇಲ್ಲ ಇಲ್ಲ, ಈ ಸಾರಿ ನಾನು ನಿಜಾನೇ ಹೇಳ್ತೀನಮ್ಮ. ಗಲಾಟೆ ಮಾಡದೆ ಎಲ್ರೂ ನಿಮ್ ಕೆಲ್ಸ ಮಾಡಿ, ಇಲ್ಲಾಂದ್ರೆ ಕಾರ್ತಿಕೇಯನ್ ಬಟ್ಟೆ ಕೂಡ ನೀವೇ ಒಗಿಬೇಕು. ಸ್ವಾಮಿ, ನಾವು ಮಾತಾಡದೆ ಕೆಲ್ಸ ಮಾಡೋದು ಒಳ್ಳೇದು, ಇಲ್ಲಾಂದ್ರೆ ಸಮಸ್ಯೆ ವಿಪರೀತವಾಗುತ್ತೆ ಸ್ವಾಮಿ. ನೀನ್ ಸರಿಯಾಗಿ ಹೇಳ್ತೀಯ ನಂದಿ. ಇನ್ ಸ್ವಲ್ಪ ಹೊತ್ಬಿಟ್ಟು ಮತ್ತೆ ಬರ್ತೀನಿ. ಅಷ್ಟರಲ್ಲಿ ಎಲ್ಲಾ ಬಟ್ಟೆಗಳನ್ನು ಒಗೆದು ಪಣಗಾಕಿರ್ಬೇಕು. ಅದ್ ಮಾತ್ರ ಅಲ್ಲ, ಯಾರಾದ್ರೂ ಏನಾದ್ರೂ ಗಲಾಟೆ ಮಾಡಿದ್ರೆ ದಿನಾಗ್ಲೂ ನಿಮ್ ಬಟ್ಟೆನ ನೀವೇ ಒಗಿಬೇಕಾಗತ್ತೆ. ಎಲ್ರ ಬಟ್ಟೆನೂ ಒಗಿಬೇಕು, ಗೊತ್ತಾಯ್ತಾ? ಹಾಗೆ ಹೇಳ್ತೀರಾ? ಏನ್ರಪ್ಪ ನೀವು, ಅವ್ರಿಗೇನು ಗೊತ್ತಾಗಲ್ಲ. ಸ್ವಾಮಿ, ಇವನು ಏನ್ ಹೇಳ್ತಾನೆ ಅಂದ್ರೆ ಅಮ್ಮ ಹೊರಟೋದ್ರು ಅಂತ. ಈಗ ನೀವು ನಿಮ್ ಕೆಲ್ಸನ ಧಾರಾಳವಾಗಿ ಮಾಡ್ಬೋದು. ಬಾಲ್ ಗಣೇಶ, ನೀನು ತುಂಟಾಟ ಮಾಡದೆ ಇರಲ್ಲ ಅಲ್ವಾ? ಇಲ್ಲಮ್ಮ, ಅದು ಬಂದು ನಾನು. ನೀನ್ ಹೀಗೆ ಮಾಡಕ್ಕೆ ನಿನ್ ಸ್ನೇಹಿತರೆ ಕಾರಣ, ನಿನಗೆ ಉತ್ಸಾಹ ತುಂಬತಾರೆ. ಇಲ್ಲಮ್ಮ, ಹಾಗೆಲ್ಲ. ಅದೇನೇ ಇರ್ಲಿ, ನೀವು ಬಟ್ಟೆಗಳನ್ನು ಮಾಯಾ ಮಂತ್ರದಿಂದಲ್ಲ, ನೀವು ಕೈಯಿಂದಲೇ ಒಗಿಬೇಕು. ಏನಾಯ್ತು ಪಾರ್ವತಿ, ಯಾಕೆ ಈ ರೀತಿ ಮಕ್ಕಳನ್ನೆಲ್ಲ ಬೈತಾ ಇದೀಯಾ? ಬೈದೆ ಇನ್ನೇನ್ ಮಾಡ್ಲಿ ಮಹಾದೇವ, ನಿಮ್ ಮಗನು ಅವನ್ ಸ್ನೇಹಿತರು ಸೇರಿ ದಿನ ಪೂರ್ತಿ ನನ್ನ ಕೆಲ್ಸ ಮಾಡೋ ಹಾಗೆ ಮಾಡ್ತಾ ಇರ್ತಾರೆ. ಒಂದ್ ದಿನಕ್ಕೆ 4-5 ಸಾರಿ ಬಟ್ಟೆ ಬದಲಾಯಿಸ್ತಾನೆ ಇರ್ತಾರೆ. ನಾನೇನು ಬಟ್ಟೆ ಒಗೆಯೋ ಯಂತ್ರನಾ? ಆಮೇಲೆ ಇವ್ರಿಗೆ ಆಹಾರ ಬೇರೆ ನಾನ್ ತಯಾರಿಸ್ಬೇಕಲ್ವಾ? ಪಾರ್ವತಿ, ರಾಕ್ಷಸನೆಯೇ ಧ್ವಂಸ ಮಾಡೋ ಈ ಬಾಲಕನಿಗೆ ಸ್ವಲ್ಪ ಕೂಡ ತೀಟೆ ಮಾಡೋದಿಕ್ಕೆ ಅಕ್ಕಿಲ್ವಾ ಏನು? ಓ, ನಿಮ್ಗೆ ನಿಮ್ ಮಗನ ಮೇಲೆ ಅಷ್ಟೊಂದ್ ಪ್ರೀತಿ ಇದ್ರೆ ಒಂದ್ ಕೆಲ್ಸ ಮಾಡಿ, ಇನ್ಮೇಲಿಂದ ನೀವೇ ಮನೆ ಕೆಲ್ಸ ಎಲ್ಲ ಮಾಡ್ಬಿಡಿ.
ತಂದೆ, ನೀವೇ ಅಮ್ಮನಿಗೆ ಅರ್ಥ ಮಾಡಿಸ್ಬೇಕು. ಪಾರ್ವತಿ, ನಾನ್ ಮೊದಲೇ ಚಿಂತೆಯಲ್ಲಿದ್ದೆ, ಈ ರೀತಿ ಕೋಪ ಮಾಡ್ಕೊಂಡು ನನ್ನ ಚಿಂತೆನ ಇನ್ನೂ ಹೆಚ್ಚ ಮಾಡ್ಕೊಂಡಿದ್ದೀನಲ್ಲ. ತ್ರಿಲೋಕ ಮೂರ್ತಿಗೆ ಚಿಂತೆನ? ಪಾರ್ವತಿ, ನಾನ್ ತುಂಬಾ ದಿವಸದಿಂದ ಒಂದು ಯಾಗ ಮಾಡ್ಬೇಕು ಅಂತ ಯೋಚನೆಯಲ್ಲಿದ್ದೀನಿ. ಅದರಿಂದ ಎಲ್ಲಾ ದೇವತೆಗಳಿಗೂ ದೇವರುಗಳಿಗೂ ದೊಡ್ಡ ಶಕ್ತಿ ಸಿಗುತ್ತೆ. ಆದ್ರೆ ಅದರಲ್ಲಿ ಚಿಂತೆ ಮಾಡೋದೇನಿದೆ ಸ್ವಾಮಿ? ಪಾರ್ವತಿ ಯೋಚನೆ ಮಾಡೋ ವಿಷಯ ಏನಂದ್ರೆ, ನಾಳೆನೆ ಈ ಕಾರ್ಯಕ್ರಮಕ್ಕೆ ಒಳ್ಳೆ ಮುಹೂರ್ತ ದಿನ ಸಿಕ್ಕಿದೆ. ಅದರಲ್ಲಿ ಎಲ್ಲಾ ದೇವತೆಗಳು ದೇವರುಗಳು ಭಾಗವಹಿಸಿದರೆ ಒಳ್ಳೇದು, ಇಲ್ಲ ಅಂದ್ರೆ ಇದರ ಫಲ ಯಾರಿಗೂ ಸಿಕ್ಕಲ್ಲ. ಆದ್ರೆ ಈ ಕಮ್ಮಿ ಸಮಯದಲ್ಲಿ ಎಲ್ಲಾ ದೇವರು ದೇವತೆಗಳನ್ನ ನೋಡಿ ಕರೆಯೋದು ಸುಲಭವಾದ ವಿಷಯ ಅಲ್ಲ. ನನಗೇನೋ ಇದು ಯೋಚನೆ ಮಾಡೋ ವಿಷಯ ಅಂತ ಅನ್ಸಿಲ್ಲ ಪ್ರಭು. ಎಲ್ಲಾ ದೇವಿಯರನ್ನು ದೇವತೆಗಳನ್ನು ಕರೆಯೋಕೆ ನೀವು ದೇವಗಣಗಳನ್ನ ಕಳಿಸ್ಬೋದಲ್ಲ. ನೀವ್ ಹೇಳೋ ತರ ಎಲ್ಲಾ ದೇವಗಣಗಳನ್ನು ಕಳಿಸಿ ಈ ಕಾರ್ಯಕ್ರಮದಲ್ಲಿ ಏನಾದ್ರೂ ಒಂದು ತಪ್ಪು ಮಾಡ್ಬಿಟ್ರೆ, ಯಾರಾದ್ರು ಒಬ್ಬರನ್ನ ಕರೆಯೋದನ್ನ ಕೂಡ ಮರ್ತೋಗ್ಬಿಟ್ರೆ ಆಮೇಲೆ ಈ ಕಾರ್ಯಕ್ರಮನೇ ತಪ್ಪಾಗ್ಬಿಡುತ್ತೆ. ಹಾಗಾದ್ರೆ ನೀವು ಯಾವ ಗಣಗಳನ್ನೂ ಕಳಿಸದೆ ನಮ್ಮ ಬಾಲ ಗಣೇಶನ್ನ ಕಳಿಸಿದ್ರೆ ಒಳ್ಳೇದು ಅನ್ಸುತ್ತೆ. ಬೇಗನೆ ಅವನು ಸರಿಯಾಗಿ ಕೆಲಸ ಮುಗಿಸಿ ಬರ್ತಾನೆ. ಆಲೋಚನೆ ತುಂಬಾ ಚೆನ್ನಾಗೇ ಇದೆ. ನನಗೆ ಅರ್ಥ ಆಯ್ತು ಮಹಾಸ್ವಾಮಿ. ಹಾಗ ಅರ್ಥ ಆಯ್ತು ಅಂದ್ರೆ ಏನ್ ಹೇಳ್ ನೋಡೋಣ, ಯಾರ್ಯಾರು ಏನೇನ್ ಕೆಲಸ ಮಾಡ್ಬೇಕು ಹೇಳಿ. ನಾನು ಅವನ ಕುಂಟ ತಯಾರಿಸ್ತೀನಿ. ನಾನು ಅಗಮು ಓಮಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ತರ್ತೀವಿ. ನಾನು ಯಾಗ ಮಾಡೋ ಜಾಗನ ಶುದ್ಧ ಮಾಡ್ತೀನಿ. ಹಾಗಾದ್ರೆ ಹೋಗಿ ಅವ್ರವ್ರ ಕೆಲಸನ ಒಳ್ಳೆ ರೀತಿಯಲ್ಲಿ ಆರಂಭಿಸಿ. ಪ್ರಣಾಮಗಳು ತಂದೆ. ನೀವು ನನಗೆ ಯಾವ ಕೆಲಸನೂ ಹೇಳಲೇ ಇಲ್ಲ. ಹೌದು, ನನಗೂ ಕೆಲಸ ಕೊಡ್ಲಿಲ್ವಲ್ಲ. ಗಣೇಶ, ಈ ಸಮಯ ನೀನ್ ಆಟ ಆಡೋ ಸಮಯ ಅಲ್ವಾ? ನೀನ್ ಈ ಕೆಲಸ ನೋಡಿದ್ರೆ ಆಟ ಆಡೋದು ಯಾವಾಗ ಹೇಳು. ನಾನು ಆಮೇಲೆ ಆಟ ಆಡಕ್ಕೆ ಹೋಗ್ತೀನಿ ತಂದೆ. ನೀವು ಮೊದಲು ನನಗೆ ಕೆಲಸ ಕೊಡಿ. ನಿಮ್ಗೆ ಸಹಾಯ ಮಾಡ್ತೀನಿ ತಂದೆ. ನೀನ್ ನನ್ನ ಕೆಲ್ಸಕ್ಕೆ ಸಹಾಯ ಮಾಡ್ಬೇಕು ಅನ್ಕೋತಿದ್ಯಾ? ಸರಿ ಬಾಲಗಣೇಶ, ನೀನು ಮೂಷಿಕನು ನನಗೆ ಸಹಾಯ ಮಾಡ್ಬೇಕು ಅನ್ಕೋತಿದ್ದೀರಲ್ವಾ? ಹಾಗಾದ್ರೆ ಈಗ ಮಾಡಿ, ನೀವಿಬ್ರು ಈಗ್ಲೇ ಹೋಗಿ ಎಲ್ಲಾ ದೇವರು ದೇವತೆಗಳನ್ನ ನೋಡಿ ನನ್ ಪರವಾಗಿ ಎಲ್ಲಾರನು ಕಾರ್ಯಕ್ರಮಕ್ಕೆ ಕರ್ಕೊಂಡ್ ಬರ್ಬೇಕು. ಹಾಗೆ ಆಗ್ಲಿ ತಂದೆ, ನಾನು ಮೂಷಿಕನು ಹೋಗಿ ಎಲ್ಲರನ್ನು ಕರ್ಕೊಂಡ್ ಬರ್ತೀವಿ. ತಂದೆ, ಆದ್ರೆ ಏನು ಅದು ಇದು ಅಂತ ಏನ್ ಬಾಲಗಣೇಶ? ತಂದೆ, ನೀವು ಕೊಟ್ಟ ಕೆಲಸವನ್ನು ನಾನು ಸರಿಯಾಗಿ ಮುಗಿಸಿ ತೋರಿಸ್ತೀನಿ. ಆದ್ರೆ ಇಷ್ಟು ಕಮ್ಮಿ ಸಮಯದಲ್ಲಿ ದೇವಾನ್ ದೇವತೆಗಳನ್ನು ಹೇಗೆ ನಾವು ಕರೆಯೋದು? ಈ ಕೆಲಸನ ನೀನು ಒಪ್ಕೊಳಕ್ ಮುಂಚೆ ಯೋಚನೆ ಮಾಡ್ಬೇಕಾಯ್ತು ಬಾಲಗಣೇಶ. ಈಗ ಈ ಕೆಲಸನ ಹೇಗ್ ಬೇಗ ಮುಗಿಸ್ಬೇಕು ಅಂತೇಳಿ ಯೋಚನೆ ಮಾಡು. ಆದ್ರೆ ತಂದೆ. ಏನಾಯ್ತು ಪ್ರಭು, ನೀವ್ಯಾಕೆ ಇಷ್ಟೊಂದು ಬಾಧೆ ಪಡ್ತಾ ಇದ್ದೀರಾ? ಅಯ್ಯೋ ಮುಷುಕನೇ, ಮೂರ್ ಲೋಕಗಳಿಗೂ ಪ್ರಯಾಣ ಮಾಡ್ಬೇಕು, ಇದು ಸಾಧಾರಣ ಕಾರ್ಯ ಅಲ್ಲ. ತಂದೆ ನಾಳೆ ಬೆಳಿಗ್ಗೆ ಯಾಗ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಎರಡ್ ಮೂರ್ ದಿನ ಅಲ್ಲ, ನಾಳೆನೆ. ಹಾಗಾದ್ರೆ ಇವಾಗ ಏನ್ ಮಾಡೋದು? ಮುಷಿಕಾ, ಕೆಲಸ ಮುಗೀತಂತಾನೆ ತಿಳ್ಕೊ. ಓಂ ಪ್ರಕೃತಿ ಸ್ವರೂಪ ಸ್ವಾಹಾ ಸ್ವಾಹಾ. ಓಂ ಸೃಷ್ಟಿಯೇ ಸ್ವಾಹಾ. ಓಂ ಧರಾಯ ಸ್ವಾಹಾ. ಓಂ ಬ್ರಹ್ಮಂದೇ ಸ್ವಾಹಾ. ಓಂ ಅಂತರಿಕ್ಷೇ ಸ್ವಾಹಾ. ಮಹಾದೇವನೇ, ಇಲ್ಲಿಗೆ ನಿಮ್ಮ ಯಾಗ ಮುಗಿಯಿತು. ಮಹಾದೇವರೇ, ಕಡಿಮೆಯಾದ ಸಮಯದಲ್ಲಿ ಇಂಥ ಯಾಗವನ್ನು ನಡೆಸಿ
ನೀವು ಅದ್ಭುತವಾದ ಶಕ್ತಿಯನ್ನು ಹೊಂದಿದ್ದೀರಾ, ನಮಗೂ ಆ ಶಕ್ತಿಯನ್ನು ಕೊಡಿಸಿದ್ದೀರಾ, ತಮಗೆ ಧನ್ಯವಾದಗಳು. ಗುರುಗಳೇ, ಈ ನಿಮ್ಮ ಕೃತಜ್ಞತೆಗಳು ನನಗೇಳಬೇಡಿ, ಎಲ್ಲ ಆ ಬಾಲಗಣೇಶನ್ಗೆ ಹೇಳಬೇಕು. ಈ ಕಮ್ಮಿ ಸಮಯದಲ್ಲಿ ಎಲ್ಲ ದೇವರು ದೇವತೆಗಳನ್ನು ಈ ಕಾರ್ಯಕ್ರಮಕ್ಕೆ ಇಲ್ಲಿ ಕರ್ಕೊಂಡು ಬಂದಿರೋದು ಹೇಗೆ ಸಾಧ್ಯ ಅಂತಲೇ ನನಗೆ ತುಂಬ ಆಶ್ಚರ್ಯವಾಗ್ತಾ ಇದೆ. ಬಾಲಗಣೇಶ, ಮಾಡೋಕ್ಕೆ ಆಗದಂಥ ಈ ಮಹಾಕಾರ್ಯಗಳನ್ನು ಹೇಗೆ ಮಾಡಿ ಮುಗಿಸ್ರಿ ಅಂತ ನಮ್ಗೆ ಹೇಳ್ತೀರಾ? ತಂದೆ, ಈ ಕಾರ್ಯ ತುಂಬ ಕಷ್ಟವಾದದ್ದೇ, ಆದರೆ ನೀವೇ ನನಗೆ ಈ ಕಾರ್ಯವನ್ನು ಸುಲಭ ಮಾಡಿಕೊಟ್ಟಿದ್ರಿ. ನಾನು ಸುಲಭ ಮಾಡದನ? ನನಗೆ ಅರ್ಥನೇ ಆಗ್ತಾ ಇಲ್ಲ ಮಗನೇ. ತಂದೆ, ನಾನು ಒಬ್ರೊಬ್ರನ್ನು ಹೋಗಿ ಕರೆದಿದ್ರೆ ಈ ಕಾರ್ಯ ಇಷ್ಟು ಬೇಗ ಮುಗಿತಾ ಇರ್ಲಿಲ್ಲ, ಯಾರು ಈ ಯಾಗಕ್ಕೆ ಬರೋಕೆ ಆಗ್ತಾನೆ ಇರ್ಲಿಲ್ಲ, ಒಬ್ರನ್ನಲ್ಲ ಸುಮಾರು ಜನರನ್ನು ಕರೆಯಕ್ಕೆ ಆಗ್ತಿರ್ಲಿಲ್ಲ. ನಾನು ಇದ್ರ ಬಗ್ಗೆ ಆಲೋಚನೆ ಮಾಡಿ ನೋಡಿದೆ, ಆಗ ನನ್ಗೊಂದು ವಿಷಯ ಹೊಳಿತು. ಮೂರ್ ಲೋಕದ ದೇವ ದೇವತೆಗಳು ನಿಮ್ಮ ಶರೀರದಲ್ಲೇ ಅಡಗಿದ್ದಾರಲ್ವಾ ತಂದೆ, ಅದರಿಂದ ಎಲ್ಲ ಆಮಂತ್ರಣ ನಿಮಗೆ ಯಾಕೆ ಅರ್ಪಿಸಬಾರದು ತಂದ್ಕೊಂಡೆ. ಈ ಯೋಚನೆ ಬಂದ ತಕ್ಷಣ ನಾನು ಮೂಷಿಕನು ನಿಮ್ಮನ್ನ ಪೂಜೆ ಮಾಡೋಕೆ ಶುರು ಮಾಡಿದ್ವಿ, ಎಲ್ಲ ಆಮಂತ್ರಣವನ್ನು ನಿಮಗೆ ಅರ್ಪಿಸಿದ್ವಿ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ನಮ್ಮ ಈ ಪ್ರಯತ್ನದಿಂದ ಎಲ್ಲ ದೇವಿಯರಿಗೂ ದೇವತೆಗಳಿಗೂ ನಮ್ಮ ಆಮಂತ್ರಣ ಹೋಯಿತು, ಎಲ್ರೂ ಸಮಯಕ್ಕೆ ಸರಿಯಾಗಿ ಇಲ್ಲಿಗೆ ಬಂದ್ಬಿಟ್ರು. ನಿಮ್ಮ ಈ ಬುದ್ಧಿವಂತಕ್ಕೆ ಯಾರು ಸಾಟಿಯೇ ಇಲ್ಲ ಬಾಳಗಣೇಶ. ನಿಮ್ಮ ಈ ಅದ್ಭುತ ಕಾರ್ಯಕ್ಕೆ ನಮ್ಮ ಎಲ್ಲರ ಪರವಾಗಿ ಕೋಟಿ ನಮಸ್ಕಾರಗಳು. ಪ್ರಣಾಮಗಳು. ಬಾಲ್ ಗಣೇಶನಿಗೆ ಜಯ. ಬಾಲ್ ಗಣೇಶನಿಗೆ ಜಯ. ಏನ್ ಮಾಡೋದು ಇವಾಗ, ಇವ್ರು ಇಷ್ಟೊಂದು ಕೋಪದಲ್ಲಿದ್ದಾರಲ್ಲ, ಒಡೆಯ ಶುರು ಮಾಡ್ಬಿಟ್ರಲ್ಲ. ಇನ್ನು ಎಷ್ಟು ಹೊಡಿತೀಯ ನಮ್ಮನ್ನ, ಏಟ್ ತಿಂದು ತಿಂದು ನಮ್ ಪ್ರಾಣ ಹೋದಾಗಿದೆಯಲ್ಲ, ದಯವಿಟ್ಟು ನಮ್ಮನ್ನ ಹೊಡಿಬಿಡಿ, ನಮ್ ಬಿಟ್ಬಿಡಿ, ನಮ್ ಕ್ಷಮಿಸ್ಬಿಡಿ. ನಂದಿ ಮಹಾರಾಜ, ನಮ್ ಕ್ಷಮಿಸ್ಬಿಡಿ, ಕ್ಷಮಿಸ್ಬಿಡಿ, ಕ್ಷಮಿಸ್ಬಿಡಿ ನಂದಿ ಮಹಾರಾಜ, ಕೆಳಗಿಳಿಸ್ಬಿಡಿ, ಕೆಳಗಿಳಿಸಿ ನಂದಿ ಮಹಾರಾಜ. ಪವನದೇವ, ಯಾರಿಂದ ಹೀಗಾಯ್ತು? ನನ್ನ ಹತ್ರ ಹೆಸರು ಮಾತ್ರ ಹೇಳಿ, ನಾನು ಈವಾಗ್ನೇ ಅವನಿಗೆ ಪಾಠ ಕಳಿಸ್ತೀನಿ. ಪವನದೇವ, ಚಿಂತೆ ಮಾಡಬೇಡ್ರಿ ನೀವು, ನೀವು ವಿಶ್ರಾಂತಿ ತಗೊಳ್ಳಿ, ನಾನು ಅವನ್ನ ನೋಡ್ಕೊಳ್ತೀನಿ. ಅರುಣದೇವ, ಅಗ್ನಿದೇವ, ಆಮ್ಲಾಸುರ, ಹ.
ಬಾಲಗಣೇಶ್ ಹಂಗೆಯೋ? ನಿನಗೇನೂ ಆಗ್ಲಿಲ್ಲಲ್ಲ, ಪವನ ದೇವನ್ ನನಗೆಲ್ಲ ಹೇಳಿದ್ರು. ನೀವು ಆರಾಮಾಗಿರಿ, ಇವರನ್ನ ನಾನ್ ನೋಡ್ಕೋತೀನಿ. ಬಾಲಗಣೇಶ, ನಿನ್ನ ನಾನು ಏನ್ ಮಾಡ್ತೇನೆ ಅಂತ ನೋಡು. ಏನು ಏನ್ ಹೇಳ್ದೆ? ಏನೋ ಹೇಳ್ತಾ ಇದೀಯ, ನನ್ಗೇನು ಅರ್ಥ ಆಗ್ತಾ ಇಲ್ಲ. ಅಯ್ಯೋ, ಇವ್ನ್ ಬಾಯಿ ಮುಚ್ಚಿ, ಯಾರಾದ್ರೂ ಬಾಯಿ ಮುಚ್ಚಿ. ಇಲ್ಲ ಗಮ್, ಇವನ್ನ ಅಷ್ಟು ಸುಲಭವಾಗಿ ಹೊಡಿಬಾರ್ದು. ಅವನ್ನ ಓಡಿಸ್ಕೊಂಡು ಓಡಿಸ್ಕೊಂಡು ಹೊಡಿಬೇಕು. ಯಾರು ಯಾರು ಹೊಡಿತಾರೆ ನನ್ನ? ಇಲ್ಲ, ನೀನ್ ಮಾತಾಡ್ಬೇಡ, ನೀನ್ ಮಾತಾಡ್ಬೇಡ, ನೀನ್ ಮಾತಾಡ. ನಾವೆಲ್ಲರೂ ನೀವೆಲ್ಲ ನನ್ ಹೊಡಿದ್ದೀರಾ? ನೀವೆಲ್ಲರೂ ಬೇಕು ಅಂತ ನನ್ ಸಮಯನ ವ್ಯರ್ಥ ಮಾಡಬೇಡಿ. ನನ್ನ ಕೊಲ್ಲೋದು ಅಸಂಭವ, ನಾನು ಅಮರ. ಮತ್ತೆ ನೀನ್ ಮಾತಾಡಕ್ ಆರಂಭಿಸ್ಬಿಟ್ಟ? ಇವನು ಏನು ಹೇಳ್ತಾವನೆ? ಇವನು ಏನ್ ಹೇಳ್ತಾನೆ ಅಂದ್ರೆ, ನೀನು ಅಮರ ಅನ್ನೋದು ನಿನ್ ಯಾರು ಏನು ಮಾಡಕ್ಕಾಗಲ್ಲ ಅನ್ನೋದು ಗೊತ್ತು. ಇದು ನಿನ್ ಭ್ರಮೆ ಅಂತ ಹೇಳ್ತಾ ಇದ್ದಾನೆ. ಈಗ ಒಂದೇ ಒಂದ್ ಹೇಳು, ನೀನು ಸುಲಭವಾಗಿ ಸಾಯ್ಬೇಕು ಅಂತೀಯ, ಇಲ್ಲ ಓಡಿ ಓಡಿ ಸಾಯ್ಬೇಕು ಅಂತಿದೀಯ? ನೀವೆಲ್ಲ ಸೇರಿ ನನ್ನ ಹೊಡಿದ್ದೀರಾ ನೀವುಗಳ. ಸರಿ, ನಾನೇನ್ ಆಸೆ ಪಡ್ತೀನಿ ಅಂದ್ರೆ, ನನ್ನ ಅಟ್ಟಿಸ್ಕೊಂಡು ಸಾಯಿಸ್ಬೇಕು. ಏನಾಯ್ತು ಅಮ್ಲಾಸುರ? ನನ್ನ ಭಕ್ತರು ಒಳ್ಳೆ ಮನಸ್ಸಿನಿಂದ ನನ್ನೇನ್ ಕೇಳಿದ್ರು ನಾನ್ ಅದನ್ನ ಕೊಟ್ಬಿಡ್ತೀನಿ. ಆದ್ರೆ ಉದ್ದೇಶ ಒಳ್ಳೇದಾಗಿರ್ಬೇಕು. ನೀನು ಒಳ್ಳೆ ಮನಸ್ಸಿನಿಂದ ನನ್ನ ಕೇಳಿದ್ಯ, ಅದ್ರಿಂದ ನಾನಿನ್ನ ಆಸೆ ಪೂರೈಸ್ತೀನಿ. ತಥಾಸ್ತು. ನೀವ್ ನನ್ನ ಹೊಡಿತೀರಾ? ನೀವ? ಖಂಡಿತ ಅದು ಆಗಲ್ಲ. ನಿಮ್ಗೆಲ್ಲರಿಗೂ ನಾನು ಪಾಠ ಹೇಳ್ಕೊಡ್ತೀನಿ. ಅಮ್ಲಾಸುರ, ನಿನ್ನ ನಾಶ ನನ್ ಕೈಯಲ್ಲೇ ಅಂತ ಬರ್ತಿದೆ. ಬಾಲಗಣೇಶ ನಮ್ಮನ್ನ ಕ್ಷಮಿಸ್ರಿ, ಬಾಲಗಣೇಶ ನಮ್ಮನ್ನ ಕ್ಷಮಿಸಿಬಿಡಿ. ನಾನು ಸರಿಯಾದ ಮುಟ್ಟಾಳು, ನಾನು ಎಲ್ಲರ ಹತ್ರ ಜಗಳ ಮಾಡಿಬಿಟ್ಟೆ. ನನ್ನ ಕ್ಷಮಿಸ್ಬಿಡಿ, ನನ್ನ ಕ್ಷಮಿಸ್ಬಿಡಿ. ಅಗ್ನಿಯಿಂದ ಉದ್ಭವಿಸಿದ ಅಮ್ಲಾಸುರನ ಜ್ವಾಲೆ ಕಡಿಮೆನೆ ಆಗ್ತಾ ಇಲ್ಲ. ಹೀಗೆ ಇದ್ರೆ ಅವನು ಎಲ್ಲಾ ಸೃಷ್ಟಿಯನ್ನು ನಾಶ ಮಾಡ್ತಾನೆ.
ಅಗ್ನಿದೇವರು ಹೇಳಿದಾಗೆ ನಾನೀಗ ಮಾಡ್ಬೇಕು, ಇಲ್ಲಾಂದ್ರೆ ಇವನ್ನ ಸಾಯಿಸ್ಲಿಕ್ಕಾಗಲ್ಲ. ಬಾಲಗಣೇಶ, ನನ್ನ ಇನ್ನು ಎಷ್ಟು ಓಡಿಸ್ತೀಯ? ನನ್ನ ನೀನು ಕೊಲ್ಲಕ್ಕಾಗಲ್ಲ, ನಾನು ಅಮರ. ಇಲ್ ನೋಡು ಅಮಲಸರ, ಅಗ್ಗಂ ಹೇಳ್ದಾಗೆ ನಾನ್ ನಿನ್ನ ಇನ್ನು ಸ್ವಲ್ಪ ಹೊತ್ತು ಓಡಿಸ್ಬೇಕಂತಿದ್ದೆ, ಆದ್ರೆ ಈಗ ನಂಗೆ ತುಂಬಾ ಹಸಿವಾಗ್ತಾ ಇದೆ, ನಿನ್ ನೋಡಿದ್ರೆ ಸಾಯ್ತಾನೇ ಇಲ್ಲ. ಸರಿ, ನಾವ್ ಈಗ್ಲೇ ಈ ಆಟನ ಮುಗಿಸ್ಬೇಕು, ಯಾಕಂದ್ರೆ ನನ್ ಮನೆಗೋಗಿ ಆರಾಮಾಗಿ ಅಮ್ಮನ್ ಕೈಯಲ್ಲಿ ಮಾಡಿದ ಕಡುಬನ್ನ ತಿನ್ಬೇಕು. ನಾನು ಅಮರ ಬಾಲಗಣೇಶ, ನನ್ನ ನೀನು ಸಾಯಿಸಕ್ಕಾಗಲ್ಲ. ನನಗ್ ಗೊತ್ತಿದೆ, ಅಗ್ನಿದೇವರು ನನಗೆಲ್ಲ ವಿಷಯ ಹೇಳಿದ್ರು, ಅದರಿಂದ ನಾನು ನಿನ್ನ ಸಾಯಿಸಲ್ಲ. ಇಲ್ಲ ಅಂದ್ರೆ ಆಮೇಲೆ? ಬೇಡ ಬಾಲಗಣೇಶ, ಬೇಡ. ಆಮ್ಲಸುರನ ತಿಂದ್ರು ಏನ್ ತೃಪ್ತಿ ಆಗ್ಲಿಲ್ಲ. ಉಫ್, ನನ್ನ ಹೊಟ್ಟೆಲ್ಲಿ ಏನೋ ಸ್ವಲ್ಪ ಬೆಂಕಿ ಇದ್ದಂಗಿದೆ, ನನ್ ಬೇಗ ಅಮ್ಮನ ಹತ್ರ ಹೋಗ್ಬೇಕು. ನನ್ ಹೊಟ್ಟೆ ಉರಿತಾ ಇದೆ, ಏನಾದ್ರೂ ಮಾಡಿ. ನನ್ ಹೊಟ್ಟೆ ತುಂಬಾ ಉರಿತಾ ಇದೆ, ಏನಾದ್ರೂ ಮಾಡಿ ಬೇಗ. ಬಾಧೆ ಪಡ್ತಾ ಇದ್ರೆ ನೋಡೋಕ್ ಆಗ್ತಾ ಇಲ್ಲ ಪ್ರಭು. ನಾನು ಎಲ್ಲಾ ಪ್ರಯೋಗಗಳನ್ನು ಮಾಡಿ ನೋಡಿದೆ, ಆದ್ರೆ ಏನು ನಡೀತಾ ಇಲ್ಲ, ನನಗೂ ಏನು ಅರ್ಥ ಆಗ್ತಾ ಇಲ್ಲ. ಮಹಾದೇವನಿಗೆ ಜೈವಾಗಲಿ, ಮಹಾದೇವನಿಗೆ ಜೈವಾಗಲಿ. ಋಷಿಗಳೇ, ನೀವ್ಯಾಕೆ ಇಲ್ಲಿ ಬಂದಿದ್ದೀರಾ? ಬಾಲ ಗಣೇಶನ ಕಷ್ಟದ ಬಗ್ಗೆ ನಂಗೆ ಗೊತ್ತಾಯ್ತು, ಅದರಿಂದ ನಾವು ಬೇಗನೆ ಬಂದ್ವಿ. ಪ್ರಭು, ಇದು ದರ್ಬೆ, ಇದು ನಿಮ್ಗೆ ಶಾಂತಿನೂ ಕೊಡುತ್ತೆ, ನಿಮ್ಮತಿಯಾಗೂ ಇರ್ಬೋದು. ಋಷಿಗಳೇ, ನಿಮಗೆ ತುಂಬಾ ಧನ್ಯವಾದಗಳು. ಬಾಲ ಗಣೇಶ, ನೀವು ಈ ಪ್ರಪಂಚನೇ ಕಾಪಾಡಿದ್ದೀರಾ, ಇದು ಕೂಡ ನಾ ಮಾಡಕ್ಕಾಗಲ್ಲ. ಬಾಲ ಗಣೇಶನ್ಗೆ ಜೈವಾಗಲಿ. ಋಷಿಗಳೇ, ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಈ ಸಮಸ್ಯೆ ನಿಮಗೆ ಬಂದಿದ್ದು ಕಾರಣ ಈ ಬಾಲ ಗಣೇಶನಿಗೆ ನೀವು ದರ್ಬೆಯಿಂದ ಪೂಜೆ ಮಾಡದಿರೋ ಹೋಗಿದ್ದಿಂದಾನೆ. ಬಾಲ ಗಣೇಶನಿಗೆ ಜೈವಾಗಲಿ. ಬಾಲ ಗಣೇಶನಿಗೆ ಜೈವಾಗಲಿ.